ಭಾಷೆ ಹೇಳು ಯಾಕ ಸುಮ್ಮನೆ ನಿಂತಿದ್ಯಾ ನನ್ನ ಮೇಲೆ ಆಣೆ ಮಾಡಿ ಹೇಳು ನಾನು ಕೇಳಿದ ನಿಜಾನ ಅಂತ ಹೌದು ಅತ್ತೆ ನಿಮಗೆ ಬಂದಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿ ಇದೆ ನಾನು ಮಿಥುನ್ ಅವರಿಗೆ ಎಲ್ಲಾ ಸತ್ಯಾನು ಹೇಳಬೇಕು ಅಂತ ಇದೀನಿ ನೋಡಿದ್ರಾ ನಾನು ಹೇಳಿದ್ರೆ ನಂಬಲಿಲ್ಲ ಇವಾಗ್ಲೂ ಅದರ ನಂಬಿಕೆ ಬಂತ ನನಗೆ ಗೊತ್ತಿತ್ತು ಇದೆಲ್ಲ ನಿಮ್ಮದೆ ಕಿತಾಪತಿ ಅಂತ ತಂದಿಡೋ ಬುದ್ಧಿ ಎಲ್ಲ ನಂದ ದಿಂದ ಮಾಡ್ತಿಲ್ಲ ಕವಿತಾ ಅವರೇ ಬೈಕ್ ಬಂದ ಹಾಗೆ ಅಣ್ಣ ತಮ್ಮನ ಮಧ್ಯೆ ಬೆಂಕಿ ಹಚ್ಚಬೇಕು ಅಂತ ನೋಡ್ತಿದ್ದೀಯಾ ಯಾರನ್ನ ಕೇಳಿ ಈ ಸತ್ಯನ ಹೇಳಕ್ಕೆ ಹೊರಟಿದ್ದೀಯಾ ಹೇಳು ನಿಮ್ಮನ್ನ ಕೇಳೋ ಅವಶ್ಯಕತೆ ನನಗಿಲ್ಲ ಅರ್ಥ ಮಾಡಿಸ್ತೀನಿ ನೀವು ಅಡ್ಡ ಬರಬೇಡಿ ಸಾಕು ರಾಶಿ ಸಾಕ್ ಮಾಡು ಕವಿತನಿಯಾಗ ಬರಬಾರದು ಅಂತ ಹೇಳ್ತಾ ಇದೀಯ ಮಧ್ಯ ಅವಳೇ ನಂತದ ಮಾಡಬಾರದು ಮಾಡಲು ಇವಳ ಮಧ್ಯ ಬರಲಿಲ್ಲ ಅಂದ್ರೆ ನೀ ಏನು ನಡೆಸಕ ಹೊರಟಿದ್ದೀಯ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಇವಳ ಬಂದ ಎಲ್ಲಾ ವಿಷಯ ಹೇಳಿದ್ದು ಒಳ್ಳೆದಾಯ್ತು ಇಲ್ಲ ಅಂದಿದ್ರೆ ಸರಿಯಾಗಿರೋ ಟೈಮ್ ಅಲ್ಲಿ ಈ ವಿಷಯ ನಮ್ಮ ಮಿತ್ರನ ಹೇಳಿ ಯಾಕೆ ನಮಗೆಲ್ಲ ನೋವು ಕೊಡಬೇಕು ಅಂತ ಇದೀಯಾ ಏನಿನ್ನ ಉದ್ದೇಶ ರಾಶಿ ಕವಿತಾ ಹೇಳ್ತಾ ಇರೋ ತರ ನಿನ್ ಸ್ವಾರ್ಥಿನಾ ಅಣ್ಣ ತಮ್ಮ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ ರಾಶಿ ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಹೇಳು ಇಷ್ಟು ದಿವಸ ನೀನು ರಾಶಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಪ್ರೈವೇಸಿ ಇಲ್ಲ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೆ ಈಗ ಹಳ್ಳಿಗೆ ಹೋಗ್ತಾ ಇದೀಯಾ ಅಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡಕ್ಕೆ ಯಾರೂ ಇರಲ್ಲ ಈಗ ಹೇಳ್ಬಿಡ್ತೀನಿ ಹಲೋ ಹಲೋ ಬಿಲ್ಡಪ್ ಸಾಕು ನಿನ್ನ ಹುಡುಗಿಗೆ ನೀನು ಹಾಯ್ ರಾಶಿ ಅಂತ ಹೇಳೋದಕ್ಕೆ ಇಷ್ಟೊಂದು ದಿವಸ ಬೇಕಾಯ್ತು ಇನ್ ಇಷ್ಟೊಂದು ವಿಚಾರಣ ನೀನು ಪ್ರಾಕ್ಟೀಸ್ ಇಲ್ಲೇ ಹೇಳ್ಬಿಡ್ತೀನಿ ಇದಕ್ಕೆ ಕಲ್ಲಿವರೆಗೆ ಹೋಗ್ಬೇಕಾಗಿತ್ತು ಇಲ್ಲ ಹೇಳ್ಬೋದಿತ್ತಲ್ಲ
ಇವಾಗ ನೋಡು. ರಾಶಿ ಮಂಗೂರು ರಾಶಿ, ನನಗೆ ಇನ್ಮೇಲೆ ಅದು ಆಗಿದೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲದೇನೆ ನನಗೆ ನಿನ್ಮೇಲೆ ಅದು ಆಗೋಗಿದೆ. ನನಗನ್ಸುತ್ತೆ ನಿನಗೂ ನನ್ಮೇಲೆ ಅದಾಗಿದೆ ಅಂತ. ಅದು ನಿಜಾನೇ ಆದರೆ ನಿನ್ನ ಮನಸ್ಸಲ್ಲಿರೋ ಅದನ್ನು ನನ್ನ ಹತ್ರ ಹೇಳ್ಕೊ. ಇಲ್ಲ ಸಮರ್ಥ್, ನಾನು ಸರಿಯಾಗಿ ಮಾತಾಡಿಲ್ಲ ಅಂದರೆ ನನ್ನ ಮನಸ್ಸಲ್ಲಿರೋದನ್ನು ರಾಶಿಗೆ ತಿಳ್ಸೋಕ್ಕಾಗಲ್ಲ. ಹಾಗಿದ್ಮೇಲೆ ನನ್ನ ಪ್ರೀತಿನ ಹೇಗೆ ಹೇಳಲಿ, ಅವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಚೆನ್ನಾಗಿರೋದನ್ನ ಸಹಿಸಕ್ಕಾಗದೆ ನಾನು ಈ ಥರ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ ಅತ್ತೆ ನಿಮಗೆ? ನೀವೇ ಮಾತು ಹೇಳ್ತಾ ಇದ್ದೀರಾ. ಮತ್ತಿನ್ನೇನು ರಾಶಿ, ನನ್ನ ಮಕ್ಕಳಿಬ್ರು ಒಂದಾದ್ರಲ್ಲ ಅಂತ ನಾನು ಖುಷಿಯಾಗಿದ್ದೀನಿ. ಮಿಥುನ್ಗೆ ಬಾಬು ಮೇಲಿರೋ ಕೋಪ ಕಮ್ಮಿ ಆಗ್ತಾ ಇದೆ. ಇಂಥ ಟೈಮಲ್ಲಿ ನೀನು ಬೂದಿ ಮುಚ್ಚಿರೋ ಕೆಂಡ ಥರ ಎಲ್ಲ ಸತ್ಯನೂ ಆಚೆ ಇಟ್ಟು ನನ್ನ ಸುಡಬೇಕು ಅಂತಯ್ಯಾ? ಅದೇ ಅಕ್ಕ ಇವಳ ಉದ್ದೇಶ. ನಿಜವಾಗ್ಲೂ ನಿನ್ನ ಎಷ್ಟು ನಂಬಿದ್ದೆ ಗೊತ್ತಾ ರಾಶಿ? ನಾನು ನನ್ನ ಸೊಸೆ ನನ್ನ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ದೆ. ನನ್ನ ಮಾತನ್ನ ನಿನ್ನ ಮುಚ್ಚಿಟ್ಟಿರೋ ವಿಷಯ ನನಗಷ್ಟೇ ಅಲ್ಲ, ಎಲ್ರಿಗೂ ನೋವು ಕೊಡ್ತಾ ಇದೆ. ನೀವತ್ತು ನನ್ನ ಕೈಲಿ ಆಣೆ ಮಾಡಿಸ್ಕೊಂಡ್ರಿ ನಿಜ, ಆದ್ರೆ ಅದರಿಂದ ನನಗೆ ನಿಮ್ಗೆ ಮಿಥುನ್ ಅವ್ರಿಗೆ ಎಲ್ರಿಗೂ ನೋವು ಆಗ್ತಾ ಇದೆ. ಗಂಡಂಗ್ ಮೋಸ ಮಾಡ್ತಿದ್ದೀನಲ್ಲ ಅಂತ ನಾನು, ಅಣ್ಣಂಗ್ ಮೋಸ ಮಾಡ್ತಿದ್ದೀನಲ್ಲ ಅಂತ ಬಾಬು, ಮಗಂಗ್ ಮೋಸ ಮಾಡ್ತಿದ್ದೀನಲ್ಲ ಅಂತ ನೀವು, ಅಮ್ಮ ನನ್ನಿಂದ ಏನೋ ಸತ್ಯ ಮುಚ್ಚಿಡ್ತಿದ್ದಾರಲ್ಲ ಅನ್ನೋ ಅನುಮಾನದಲ್ಲಿ ಮಿಥುನ್ ಅವರು, ಹೀಗೆ ಎಲ್ರಿಗೂ ಈ ಸತ್ಯ ನೋವು ಕೊಡ್ತಾ ಇದೆ. ಎಂಥದ್ದು ಇಲ್ಲ, ಯಾರಿಗೂ ನೋವಾಗಿಲ್ಲ, ಎಲ್ಲರೂ ಆರಾಮಾಗೇ ಇದ್ದಾರೆ ಇಲ್ಲಿ. ನೋವಾಗ್ತಾ ಇದ್ರೆ ಅದು ನಿನಗೆ ಮಾತ್ರ. ನೀನ್ ಮುಚ್ಚಿಟ್ಟಿರೋ ಸತ್ಯದಿಂದ ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಅಂತ ಸಂಕಟ ಆಗ್ತಿದೆ ನಿನಗೆ. ನನ್ನ ಗಂಡಂಗೆ ಎಲ್ಲಿ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೋ ಅಂತ ಹೊಟ್ಟೆ ಉರಿತಿದೆ ನಿನಗೆ. ನಾನ್ ಯಾಕೆ ಹೊಟ್ಟೆ ಉರಿ ಪಡ್ಲಿ? ಯಾಕೆ ಏನೇನೋ ಹೇಳ್ತಿದ್ದೀರಾ ನೀವು?
ಅತ್ತೆ ಬಗ್ಗೆನೂ ಯೋಚನೆ ಮಾಡು. ಈ ಅಸಹಾಯಕ ತಾಯಿ ಮೇಲೆ ಸ್ವಲ್ಪನಾದರೂ ಕನಿಕರ ತೋರಿಸು. ಪಾಪ ಬಾಬು ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಎಷ್ಟೋ ವರ್ಷ ಆದ್ಮೇಲೆ ಅಕ್ಕಂಗೆ ತನ್ನ ಮಗ ಸಿಕ್ಕಿದಾನೆ. ಇಂತ ಟೈಮಲ್ಲಿ ನೀನೆಲ್ಲ ವಿಷಯನೂ ಹೇಳಿ ಅತ್ತೆನ ಕೆಟ್ಟವ್ರನ್ನಾಗಿ ಮಾಡಿ ನೀನು ಒಳ್ಳೆಯವಳಾಗಬೇಕು ಅಂತಿದ್ಯಾ? ಅಣ್ಣ ತಮ್ಮನ ಸಂಬಂಧಕ್ಕೆ ಬೆಂಕಿ ಹಚ್ಚಬೇಕು ಅಂತಿದ್ಯಾ? 17 ವರ್ಷ ಆದ್ಮೇಲೆ ಬಂದಿರೋ ಮಗನ ಮನೆಯಿಂದ ಓಡಿಸ್ಬೇಕಂತಿದ್ಯಾ? ಮಾತೆತ್ತಿದ್ರೆ ಮನೆ ಉಳಿಸ್ತೀನಿ ಉಳಿಸ್ತೀನಿ ಅಂತ ಹೇಳಿ ಹೇಳಿ ಇವಾಗ ಮನೆ ಒಡೆಯಕ್ಕೆ ಹೊರಟಿದ್ಯಾ? ನಿಂಗೆ ಖಂಡಿತವಾಗ್ಲೂ ಮನೆ ಉಳಿಸೋ ಉದ್ದೇಶ ಇದ್ದಿದ್ರೆ ಈ ವಿಷಯನೇ ನಿನ್ನ ಗಂಡನ ಹತ್ರ ಹೋಗಿ ಹೇಳ್ತಿರ್ಲಿಲ್ಲ. ಕವಿತಾ ಸಾಕು, ಇನ್ನೊಂದು ಮಾತಾಡಬೇಡ. ನಿನ್ನ ಬಾಯಿಂದ ಇನ್ನೊಂದು ಮಾತು ಬಂದ್ರು ನಾನು ಸುಮ್ಮನೆ ಇರಲ್ಲ. ಮನೆ ಮುರಿಯೋ ಕೆಲಸ ಮಾಡ್ತಿರೋದು ನಾನಲ್ಲ ಕವಿತಾ, ನೀನು. ನೋಡಿದ್ರ ಅಕ್ಕ, ನಿಮ್ ಮುಂದೆ ಏಕವಚನದಲ್ಲಿ ನನ್ನನ್ನು ಮಾತಾಡಿಸಿದೆ. ಅದಕ್ಕೆ ಮಿಥುನವ್ರ ಮೇಲಿರೋ ಕೋಪನ ಈ ರೀತಿ ತೀರಿಸ್ಕೋತಾ ಇದ್ಯಾ? ಅಮ್ಮ ಮಕ್ಳ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿರೋದು ನೀನು. ಸಾಕು, ಸತ್ಯನ ಮಿಥುನವ್ರಿಗೆ ಹೇಳಕ್ ಹೊರಟೆ ಅಷ್ಟೇ. ರಾಶಿ, ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯೆ? ಯಾಕೆ ಹೀಗೆ ಕಿತ್ತಾಡ್ತಾ ಇದ್ದೀರಾ? ಅದೇ, ದಯವಿಟ್ಟು ನಾನು ಹೇಳೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಅಂತ ಅನಾಹುತ ಏನೂ ಆಗಿಲ್ಲ, ಆಗೋದು ಇಲ್ಲ. ಸಮರ್ಥ ಬಾಬು ಅನ್ನೋ ವಿಷಯ ಮಿಥುನವ್ರ ಗೊತ್ತಾದ್ರೆ ಏನಾಗುತ್ತೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆ ಭಯ ನಿಮಗಷ್ಟೇ ಅಲ್ಲ ಅತ್ತೆ, ನನಗೂ ಇದೆ. ಆ ಸತ್ಯ ಮುಚ್ಚಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಖುಷಿಯಾಗಿದ್ದೀವಿ ಅಂತ ನನಗೆ ಗೊತ್ತು. ಮತ್ಯಾಕೆ ರಾಶಿ, ನಿನ್ ಕೈಯಾರೇನೆ ಆ ಖುಷಿನ ಹಾಳು ಮಾಡ್ತಾ ಇದೀಯಾ? ನಮ್ಮ ಖುಷಿ ಶಾಶ್ವತ ಅಲ್ಲ ಅತ್ತೆ, ಇವತ್ತೇ ನಮ್ಮ ಖುಷಿ ಸುಳ್ಳಿನ ಮೇಲೆ ನಿಂತಿದೆ. ಮನುಷ್ಯ ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡು ಖುಷಿಯಾಗಿರೋದಕ್ಕೆ ಸಾಧ್ಯನಾ? ನೀವೇ ಹೇಳಿ ಅತ್ತೆ, ಎಷ್ಟು ದಿನ ಈ ಥರ ಸುಳ್ಳು ಹೇಳ್ಕೊಂಡು ಬದುಕ್ತೀರಾ? ಮಿಥುನ್ ಅವ್ರಿಗೆ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಭಯಕ್ಕೆ ಬಾಬು ಎಷ್ಟು ದಿನ ಈ ಮನೆಯಲ್ಲಿ ಗೆಸ್ಟ್ ಥರ ಇರಬೇಕು? ನಿಮ್ಮ ಮಗಂಗೆ ಈ ಮನೆಯಲ್ಲಿ ಸ್ಥಾನಮಾನ ಸಿಗೋದು ಬೇಡ್ವಾ? ಸತ್ಯ ಹೇಳಿದ್ರೆ ಅವರು ಬಾಬುನ ಕ್ಷಮಿಸೋ ಸಾಧ್ಯತೆ ತುಂಬಾ ಇರುತ್ತೆ ಅತ್ತೆ. ಆಮೇಲೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಸರಿನಾ?
ಓಡಿಸಿದ್ರೆ ಸರಿ, ಮನೆ ಬಿಟ್ಟು ಓಡಿಸಿದ್ರೆ ನಾವೆಲ್ಲ ಕಣ್ಮುಚ್ಕೊಂಡು ಕೂತಿರ್ತೀವ. ಧೈರ್ಯ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೇ ಇನ್ನು ಎಷ್ಟು ವರ್ಷ ಗೆಸ್ತರ ಇರಬೇಕು? ನಿಮ್ಮ ಮಗಂಗೂ ನಿಮ್ಮ ಸೊಸೆಗೂ ಈ ಮನೆಯಲ್ಲಿ ಒಂದು ಸ್ಥಾನ ಸಿಗಬೇಕಲ್ವಾ? ಮಿಥುನ್ ಅವರು ಖಂಡಿತ ಕ್ಷಮಿಸ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಇದು ಒಂದೇ ಒಂದ್ಸಲ ರಿಸ್ಕ್ ತಗೊಳ್ಳೋಣ ಅಂತೆ. ಇವಳ ಮಾತು ಕೇಳಿ ಹಾಳಾಗಬೇಡಿ. ಯಾವುದೇ ಕಾರಣಕ್ಕೂ ಮಿಥುನ್ ಕ್ಷಮಿಸಲ್ಲ. ನೀವೇ ನೋಡಿದ್ರಲ್ಲ ಅಕ್ಕ, ನನ್ನ ಮನೆ ಉಳಿಸೋದಕ್ಕೋಸ್ಕರ ಸುಳ್ಳು ಹೇಳಿದೆ, ಕಂಪ್ನಿ ಫಂಡ್ಸ್ ಅನ್ನ ಮಿಸ್ ಯೂಸ್ ಮಾಡಿದೆ ಅಂತ ಮಿಥುನ್ ನನ್ನ ಯಾವ ತರ ಟ್ರೀಟ್ ಮಾಡ್ದ? ಅದೇ ಗತಿ ಬಾಬುಗೂ ಬರ್ಬಾರ್ದಲ್ವಾ? ನಿನ್ ವಿಷಯನೇ ಬೇರೆ, ಅವ್ರ ವಿಷಯನೇ ಬೇರೆ ಕವಿತಾ, ಎರಡೂ ಮಿಕ್ಸ್ ಮಾಡ್ಬೇಡ. ಅದೇ ಯಾವತ್ತೂ ಅಷ್ಟೇ, ಸತ್ಯಕ್ಕೆ ಶಕ್ತಿ ಇರೋದು. ನಾವ್ ಏನೇ ಮಾಡಿದ್ರು ಸತ್ಯದ ತರ ಹೋರಾಟ ಮಾಡೋಣ. ಮಿಥುನ್ ಅವ್ರ ಮುಂದೆ ನಿಯತ್ತಾಗಿ ಹೋಗಿ ನಿಲ್ಲೋಣ. ಸತ್ಯ ನ್ಯಾಯ ಒಳ್ಳೇದಕ್ಕ, ಏನಾದ್ರೂ ಮಾಡಿ ಇವಳ ಬಾಯಿನ ಕಟ್ಟಾಕಿ. ಕವಿತಾ, ನೀನ್ ಒಂದ್ ಸ್ವಲ್ಪ ಸುಮ್ಮನಿರು. ಇವತ್ತು ನಾವ್ ಹೇಳ್ದೆ ಮುಚ್ಚಿಟ್ರೆ ಒಂದಲ್ಲ ಒಂದಿನ ನಾವ್ ಸತ್ಯ ಹೇಳಲೇಬೇಕಾಗುತ್ತೆ. ಮಿಥುನ್ ಅವ್ರಿಗೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗಿದ್ದು ದೊಡ್ಡ ಪ್ರಾಬ್ಲಮ್ ಆಗೋಕ್ಕಿಂತ ನಾವಾಗ ನಾವೇ ಹೇಳೋದು ಒಳ್ಳೇದಲ್ವಾ? ಅತ್ತೆ, ಮುಂದೆ ಆಗೋ ತೊಂದ್ರೆನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವಳ ಅಭಿಪ್ರಾಯ ತಪ್ಪು ಅಕ್ಕ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು.